ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 2 ತಿಂಗಳಿಗೆ 4 ಸಾವು, ಕೊಲೆಗಾರ ಕಸದ ಲಾರಿ, ರಸ್ತೆಗೆ ಬಂದ್ರೆ ಶಾಕ್, ಬೆಸ್ಕಾಂ ಬೇಜವಾಬ್ದಾರಿ, ಬಿಬಿಎಂಪಿ ಪ್ಲಸ್ ಬೆಸ್ಕಾಂ ಕೊಲೆಗಾರ ಇಲಾಖೆಗಳು. ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಸಿಲಿಕಾನ್ ವ್ಯಾಲಿ ಅಲ್ಲ, ಡೆತ್ ವ್ಯಾಲಿ. ಬೆಂಗಳೂರಿಗೆ ಫಸ್ಟ್ ಎಲ್ಲ ಜನರು ಏನಂತ ಕರಿತಾ ಇದ್ರು ಅಂತ ನಿಮಗೂ ಕೂಡ ಗೊತ್ತಿದೆ. ಸಿಲಿಕಾನ್ ಸಿಟಿ, ಐ ಟಿ ಬಿ ಟಿ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಸಾಕಷ್ಟು ಹೆಸರುಗಳಿದ್ವು. ಇವತ್ತು ಬೆಂಗಳೂರನ್ನ ಯಾವ ಲೆವೆಲ್ಗೆ ಕರಿತಾ ಇದ್ದಾರೆ ಅಂದ್ರೆ ಗಬ್ನಾರೋ ಸಿಟಿ, ಮೂಲಭೂತ ಸೌಕರ್ಯ ಇಲ್ಲದಂತ ಸಿಟಿ, ಬಿಬಿಎಂಪಿ ಮತ್ತು ಬೆಸ್ಕಾಂನಿಂದಾಗಿ ಕಿಲ್ಲರ್ ಸಿಟಿ ಅಂತಲೂ ಕೂಡ ಕರೆಸ್ಕೊಳ್ಳಾಗ್ತಾ ಇದೆ. ಪ್ರತಿ ದಿನನೂ ಕೂಡ ಬಿಬಿಎಂಪಿ ಬೆಸ್ಕಾಂನಿಂದಾಗಿ ಒಬ್ಬೊಬ್ರು ಸಾವನ್ನಪ್ಪುವಂತ ಪರಿಸ್ಥಿತಿ ಬರ್ತಾ ಇದೆ. ಇಲ್ಲಿ ಮೇನ್ ಆಗಿ ಇದಕ್ಕೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಎದುರಾಗ್ತಾ ಇರುವಂತದ್ದು ಅಂದ್ರೆ ಖಡಕ್ ಆಫೀಸರ್ಗಳಿಲ್ಲ, ಒಂದು ರೂಟ್ ಮ್ಯಾಪ್ ಇಲ್ಲ. ಅಭಿವೃದ್ಧಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಅವ್ರಿಗೊಂದಿಷ್ಟು ಪರಿಹಾರ ಕೊಟ್ಬಿಟ್ಟು ಸೈಲೆಂಟ್ ಆಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಯಾವಾಗ ಅನ್ನುವಂತ ಪ್ರಶ್ನೆಗೆ ಮಾತ್ರ ನೋ ಆನ್ಸರ್. ಇವ್ರ ಹತ್ರ ಆನ್ಸರ್ ಇಲ್ಲ. ಅದಕ್ಕೆ ದೇಶದುದ್ದಕ್ಕೂ ಕೂಡ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಬಿಬಿಎಂಪಿ ಮತ್ತು ಬೆಸ್ಕಾಂನಿಂದಾಗಿ. ಯಾಕೆಂದ್ರೆ ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ರೀತಿಯಾದಂತ ಸಮಸ್ಯೆಗಳು, ಅದನ್ನ ಸರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇವರು ಮುಂದಾಗ್ತಾ ಇಲ್ಲ. ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಪರಿಹಾರ ಹೇಳಿಬಿಟ್ಟು ಅಲ್ಲಿಗೆ ಸೈಲೆಂಟ್ ಆಗ್ತಾರೆ. ಒಂದಿಲ್ಲೊಂದು ಬಲಿ ಆಗ್ತಾನೆ ಹೋಗ್ತಾ ಇದೆ. ಈ 2 ಇಲಾಖೆಗಳಿಂದ 2 ತಿಂಗಳಲ್ಲಿ ಟೋಟಲ್ ಆಗಿ 8 ಜನ ಸತ್ತಿದ್ದಾರೆ. ಬಿಬಿಎಂಪಿ ಮತ್ತು ಬೆಸ್ಕಾಂಗೆ ಇನ್ನೆಷ್ಟು ಜೀವಗಳು ಬಲಿ ಬೇಕು? ಪರಿಹಾರ ಕೊಟ್ಟು ಸುಮ್ಮನಾದ್ರೆ ಸಾಕ ಅನ್ನುವಂತ ಪ್ರಶ್ನೆ. ಶಾಶ್ವತ ಪರಿಹಾರ ಕಂಡುಕೊಳ್ಳುವಂಥದ್ದು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಇದುವರೆಗೂ ಉತ್ತರ ಸಿಕ್ಕಿಲ್ಲ, ಸಿಗೋದೇ ಇಲ್ಲ ಅಂತ ಕಾಣಿಸುತ್ತೆ. ಎಲ್ರದ್ದು ಕೂಡ ದಿವ್ಯ ನಿರ್ಲಕ್ಷ್ಯ, ಎಲ್ರದ್ದು ಕೂಡ ಬೇಜವಾಬ್ದಾರಿತನ. ಸ್ಪೆಷಲಿ ಇಲ್ಲಿ ಕಾಂಟ್ರಾಕ್ಟ್ಗೆ ಅಂತ ಕೊಟ್ಬಿಡ್ತಾರೆ ಕಸವನ್ನ ತುಂಬಿಕೊಂಡು ಹೋಗ್ಲಿಕ್ಕೆ, ಅವ್ರದ್ದು ಕೂಡ ಬೇಜವಾಬ್ದಾರಿ. ಮೇಯ್ನ್ ಆಗಿ ಕಾಣ್ತಾ ಇರುವಂತ ಬೇಜವಾಬ್ದಾರಿ ಈ ಗುತ್ತಿಗೆದಾರರದ್ದೇ. ಯಾಕೆಂದ್ರೆ ಸರಿಯಾಗಿ ಚಾಲಕನನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ, ರಿಕ್ರೂಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವನಿಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ ಚೆಕ್ಕೇ ಮಾಡಲ್ಲ. ನಿನ್ನೆ ಆಯ್ತಲ್ಲ ಘಟನೆ, ಆತ ಒಂದಿದ್ದು ಟ್ರ್ಯಾಕ್ಟರ್ ಲೈಸೆನ್ಸ್ ಅನ್ನ, ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ ಅವನ ಹತ್ರ. ಇಂಥ ಒಂದು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿಕೊಂಡು ಅಮಾಯಕರ ಜೀವ ಬಲಿಯಾಗಲಿಕ್ಕೆ ಕಾರಣ ಆಗ್ತಾ ಇದೆ ಬಿಬಿಎಂಪಿ. ಒಂದು ಖಡಕ್ ಆದಂತ ನಿರ್ಧಾರವನ್ನ ಕೈಗೊಳ್ಳಿಕ್ಕೂ ಕೂಡ ಅಧಿಕಾರಿಗಳು ಫೇಲೂರ್ ಆಗ್ತಾ ಇದ್ದಾರೆ. ಇನ್ನ ಬೆಸ್ಕಾಂನಂತೂ ಹೇಳದೆ ಬೇಡ, ದಿನಕ್ಕೊಬ್ಬರಂತೆ ಸಾಯುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ ಬೆಸ್ಕಾಂ. ಬೇಕಾಬಿಟ್ಟಿಯಾಗಿ ಸರಿಯಾಗಿ ನಿರ್ವಹಿಸದೆ ಆ ವೈರ್ಗಳನ್ನ ಸರಿಯಾಗಿ ಹಾಕ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಟ್ರಾನ್ಸ್ಫಾರ್ಮರ್ಗಳ ನಿರ್ವಹಣೆ ಸರಿಯಾಗಿಲ್ಲ. ಇದೆಲ್ಲದ್ರಿಂದ 2 ತಿಂಗಳಲ್ಲಿ 4 ಜನ ಸಾವನ್ನಪ್ಪಂತ ಆಗಿದೆ. ಇನ್ನ ಕಸದ ಲಾರಿಯಿಂದಾಗಿ 4 ಸಾವನ್ನಪ್ಪಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಯಾವಾಗೆಲ್ಲ ಸಾವನ್ನಾಯ್ತು, ಸಾವನ್ನಪ್ಪಿದ್ರು ಅಂತ ಗಮನಿಸೋದಾದ್ರೆ March 21 ಹೆಬ್ಬಾಳದಲ್ಲಿ ಅಕ್ಷಯ ಸಾವನ್ನಪ್ಪಿದ್ರು. March 21 ಹೆಬ್ಬಾಳದ ಬಳಿ ವಿದ್ಯಾರ್ಥಿನಿ ಅಕ್ಷಯ ಬಲಿಯಾಗಿರುವಂಥದ್ದು. ಅಂಡರ್ ಪಾಸ್ನಲ್ಲಿ ನೀರಿದ್ದಂತ ಕಾರಣಕ್ಕೆ, ಅಲ್ಲೂ ಎಡವಟ್ಟು, ಅಂಡರ್ ಪಾಸ್ನಲ್ಲಿ ನೀರಿದ್ದಂತ ಕಾರಣಕ್ಕೆ ಆ ರಸ್ತೆಯನ್ನ ದಾಟಬೇಕಾದಂತ ಪರಿಸ್ಥಿತಿ ಇತ್ತು. ಸೊ ಹೀಗಾಗಿ ಆ ವಿದ್ಯಾರ್ಥಿನಿ ರಸ್ತೆಯನ್ನ ದಾಟ್ಲಿಕ್ಕೆ ಹೋಗಿದ್ದು, ಈ ಸಂದರ್ಭದಲ್ಲಿ ಕಸದ ಲಾರಿ ಹರಿದು ವಿದ್ಯಾರ್ಥಿನಿ ಅಕ್ಷಯ ಸಾವನ್ನಪ್ಪುತ್ತಾಳೆ, ಮೃತಪಡ್ತಾಳೆ. ಆರ್ ಟಿ ನಗರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನ 2ನೇ ಕೇಸ್ ನೋಡೋದಾದ್ರೆ ಕಸದ ಲಾರಿಯಿಂದಾಗಿ ಸಾವನ್ನಪ್ಪದಂತವ್ರದ್ದು March 30 ಬಾಗಲೂರಿನಲ್ಲಿ ರಾಮಯ್ಯ ಸಾವನ್ನಪ್ಪುವಂಥದ್ದು. March 30 ಬಾಗಲೂರು ತಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಸಾವನ್ನಪ್ಪುತ್ತಾರೆ ರಾಮಯ್ಯ. ಆ ವೃದ್ಧನ ಮೇಲೆ ಹರಿದಿತ್ತು ಕಸದ ಲಾರಿ. ಚಿಕ್ಕಜಾಲ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಗಮನಿಸ್ತಾ ಇದ್ರೆ ಮತ್ತೊಂದ್ ಕಡೆ ಬೆಸ್ಕಾಂನ ನಿರ್ಲಕ್ಷ್ಯದಿಂದಾಗಿ ಮತ್ತೆ 4 ಸಾವನ್ನಪ್ಪುತ್ತಾರೆ. ಬಿಬಿಎಂಪಿ ನಿರ್ಲಕ್ಷ್ಯದಿಂದಾಗಿ 4 ಸಾವನ್ನಪ್ಪದಲ್ದಲೆ ಬೆಸ್ಕಾಂನ ನಿರ್ಲಕ್ಷ್ಯದಿಂದಾಗಿ ಕೂಡ 4 ಸಾವನ್ನಪ್ಪಿರುವಂತದ್ದು. ಅದು ಯಾವತ್ತು ಯಾವಾಗಿದ್ದು ಘಟನೆ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೆ. March 23 ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದಾಗಿ ತಂದೆ ಮಗಳು ಸಾವನ್ನಪ್ಪಿರ್ತಾರೆ, ತಂದೆ ಮಗಳು ಸಾವನ್ನಪ್ಪುತ್ತಾರೆ ಚೌಟ್ರಿ ಬುಕ್ ಮಾಡಕ್ ಹೋದಂತ ಸಂದರ್ಭದಲ್ಲಿ. ಮತ್ತಿನ್ನಿಬ್ರು ಸಾವನ್ನಪ್ಪಿರುವಂತದ್ದು, ಅದು 2 ತಿಂಗಳಲ್ಲಿ 4 ಸಾವನ್ನಪ್ಪದಂತಾಗಿದೆ. ಇನ್ನ ಇದುವರೆಗೂ ಬಿಬಿಎಂಪಿ ಬೆಸ್ಕಾಂನವ್ರು ಇದಾರಲ್ಲ, ಈ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಆ ಕೇಸು ಮುಗಿದೋಯ್ತು, ಸತ್ತೋಯ್ತು ಅಂತಾನೆ ಅರ್ಥ. ಅದ್ರ ನೆಕ್ಸ್ಟ್ ಏನಾಯ್ತು ಅಂತ ನೋಡೋದಾದ್ರೆ ಏನೂ ಆಗಿರಲ್ಲ. ಮತ್ತೆ ಆ ರೀತಿಯಾಗಿ ಒಂದು ಘಟನೆ ಬರುತ್ತೆ, ಮಾಧ್ಯಮದಲ್ಲಿ ತೋರಿಸ್ತೀವಿ, ಅಲ್ಲಿ ಒಂದು ತೇಪೆ ಹಚ್ಚೋ ಕೆಲಸ ಮಾಡ್ತಾರೆ, ಪರಿಹಾರ ಕೊಡುವಂತ ಕೆಲಸ ಆಗುತ್ತೆ, ಅಷ್ಟೇ, ಮುಗ್ದೋಯ್ತು ಕತೆ.
ಎಷ್ಟೆಷ್ಟು ಪರಿಹಾರವನ್ನ ಕೊಟ್ಟಿದ್ದಾರೆ, ಯಾರಿಗೆ ಎಷ್ಟು ಪರಿಹಾರ, ಯಾರಿಗೆ ಪರಿಹಾರ ಸಿಕ್ಕಿದೆ ಇಲ್ವಾ, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಪರಿಹಾರ ಸಾಕೇ ಅನ್ನುವಂಥ ಪ್ರಶ್ನೆನೇ ಕಾಡ್ತಾ ಇರೋದು ಇಲ್ಲಿ. ಮೇಯ್ನ್ ಆಗಿ ಶಾಶ್ವತ ಪರಿಹಾರವನ್ನು ಕೊಡಬೇಕಾದಂಥವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಅಂದ್ರೇನು? ಈ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು. ಸಾವಾಗುತ್ತೆ, ಪರಿಹಾರ ಕೊಟ್ಟು ಸುಮ್ಮನಾಗ್ತಾ ಇದೆ. ಬೆಸ್ಕಾಂನವರು ಅಷ್ಟೇ, BBMP ಅವರು ಕೂಡ ಅಷ್ಟೇ, ಎರಡೂ ಇಲಾಖೆಯವರು ಮಾಡ್ತಿರುವುದಂಥದ್ದು ಒಂದೇ, ಪರಿಹಾರ ಒಂದೇ ಸಾಕ, ಶಾಶ್ವತ ಪರಿಹಾರ ಬೇಕಲ್ವಾ ಅನ್ನೋದಕ್ಕೆ ಮಾತ್ರ ನೋ ಆನ್ಸರ್, ಅದಕ್ಕೆ ಉತ್ತರನೇ ಸಿಗಲ್ಲ. BBMP ಬೆಸ್ಕಾಂ ಬುದ್ಧಿ ಕಲಿಯೋದಕ್ಕೆ ಇನ್ನೆಷ್ಟು ಬಲಿ ಬೇಕು, ಇನ್ನೆಷ್ಟು ಅಮಾಯಕರ ಸಾವಾಗಬೇಕು ಇವರಿಗೆ? ಇವ್ರ ಮನೆಯಲ್ಲೆಲ್ಲ ಸಾವಾಗಲ್ವಲ್ಲ ಈ ಇಂಥ ಘಟನೆಗಳಿಂದ, ಅದಕ್ಕೆ ಇವ್ರಿಗೆ ಏನೂ ಆಗಲ್ಲ, ಏನೂ ಅನ್ಸಲ್ಲ. ನಮ್ಮ ಮನೇಲಿ ಏನು ಯಾರು ಸತ್ತಿಲ್ವಲ್ಲ ಅಂತ ಅನ್ಕೊಂತಾರೆ. ಜನರ ಶಾಪ ತೊಟ್ಟೋದೆ ಇಲ್ವಾ ಈ ಅಧಿಕಾರಿಗಳಿಗೆ ಅನ್ನುವ ಪ್ರಶ್ನೆ. ಯಾಕೆಂದ್ರೆ ಪ್ರತಿದಿನವೂ ಕೂಡ ಬೆಂಗಳೂರಿಗರು ಇಡೀ ಶಾಪ ಹಾಕ್ತಾರೆ ಈ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ. ಪ್ರತಿದಿನ ಈ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವ್ರು. March 21 ಅಕ್ಷಯ ಕೇಸ್, 10 ಲಕ್ಷ ಪರಿಹಾರ ಕೊಟ್ಟು BBMP ಸೈಲೆಂಟ್ ಆಗಿಬಿಡುತ್ತೆ, 10 ಲಕ್ಷ ಪರಿಹಾರ ಕೊಟ್ಬಿಡ್ತಾರೆ. March 21 ಅಕ್ಷಯ ಕೇಸ್, ಲಾರಿ ಚಾಲಕನ ವಿರುದ್ಧ ಕೇಸ್ ದಾಖಲಾಗುತ್ತೆ. ಲಾರಿ ಚಾಲಕನ ವಿರುದ್ಧ ಅಷ್ಟೇ, ಆ ಗುತ್ತಿಗೆದಾರನ ಮೇಲೂ ಆಗಲ್ಲ, ಆತನನ್ನ ಬ್ಲಾಕ್ ಲಿಸ್ಟ್ಗೂ ಸೇರಿಸಲ್ಲ, ಲಾರಿ ಚಾಲಕನ ವಿರುದ್ಧ ಕೇಸ್ ಹಾಕ್ಬಿಡ್ತಾರೆ, ಸೈಲೆಂಟ್ ಆಗ್ಬಿಡ್ತಾರೆ. ಇದು ಅಕ್ಷಯ ಕೇಸ್ಗೆ ಸಂಬಂಧಪಟ್ಟಂತೆ. April 18 ಪದ್ಮಿನಿ ಕೇಸ್, ಇನ್ನೂ ಪರಿಹಾರ ಇಲ್ಲ, ಅಲ್ಲಿ ಯಾರು ಕೇಳೋರಿಲ್ಲ. ಪಾಪ ಇದ್ದು ತಂದೆ ತಾಯಿ ಇಬ್ಬರು ಕೂಡ ಸಾವನ್ನಪ್ತಾರೆ, ಇನ್ನು ಉಳಿದಿದ್ದು ಚಿಕ್ಕ ಮಗು, ಅದಿನ್ನೇನು ಕೇಳುತ್ತೆ ಪರಿಹಾರ. ಸೊ ಹಂಗಾಗಿ ಸೈಲೆಂಟ್ ಆಗ್ಬಿಟ್ರು, ಅದಕ್ಕೆ ಪರಿಹಾರನೂ ಇಲ್ಲ. March 30 ರಾಮಯ್ಯ ಕೇಸು, ನಿನ್ನೆಯ ದೇವಣ್ಣ ಕೇಸ್, ಏನು ಪರಿಹಾರ ಇಲ್ಲ. ಅಕ್ಷಯ ಕೇಸ್ನಲ್ಲಿ ಮಾತ್ರ ಇಲ್ಲಿ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದು ಬಿಟ್ಟರೆ, ಇನ್ನು ಉಳಿದಂಥ 3 ಕೇಸಲ್ಲೂ ಕೂಡ BBMP ಸೈಲೆಂಟ್ ಆಗಿದೆ. ಯಾವುದೇ ರೀತಿಯಾದಂಥ ಪರಿಹಾರವನ್ನೂ ಕೂಡ ಕೊಟ್ಟಿಲ್ಲ ಅವರಿಗೆ, ಯಾರು ಕೇಳ್ತಾ ಇಲ್ಲ ಅಂತ. ಮಾಧ್ಯಮದಲ್ಲಿ ತೋರಿಸಿದಂಥ ಸಂದರ್ಭದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಈ News 18 ಪ್ರಶ್ನೆಗಳು, ಪರಿಹಾರ ಕೊಟ್ಟು ಸುಮ್ಮನಾದ್ರೆ ಶಾಶ್ವತ ಪರಿಹಾರ ಯಾವಾಗ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ನಾವು ಕೇಳ್ತಾ ಇರೋದು BBMP ಮತ್ತು ಬೆಸ್ಕಾಂಗೆ, ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ವಿರುದ್ಧ ಕ್ರಮ ಯಾವಾಗ? ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾರ ಮೇಲಾದರೂ ಕ್ರಮ ಕೈಗೊಳ್ಬೇಕು ತಾನೆ, ಬಿಸಿ ಮುಟ್ಟಿಸ್ಬೇಕು ತಾನೆ, ಆದರೆ ಅದನ್ನು ಮಾಡ್ತಾ ಇಲ್ಲ. ಫಿಟ್ನೆಸ್ ಚೆಕ್ ಮಾಡ್ತೀರಾ? ನಿತ್ಯವೂ ಅದು ಪಾಲನೆ ಆಗುತ್ತಾ? ಫಿಟ್ನೆಸ್ ಚೆಕ್ ಮಾಡ್ತಾರಾ? ಅಲ್ಲಿ ಚಾಲಕನ DL ಇದೆಯಾ ಇಲ್ವಾ ಅದನ್ನೇ ಚೆಕ್ ಮಾಡಲ್ಲ, ಇನ್ನು ಫಿಟ್ನೆಸ್ ಚೆಕ್ ಮಾಡ್ತಾರ? ಇವರು ಕಸದ ಲಾರಿಯ ರಾತ್ರಿ ಸಂಚಾರದ ಬಗ್ಗೆ ಏನು ತೀರ್ಮಾನ ಕೈಗೊಳ್ತಾರ? ಇಲ್ಲಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ, ಬೆಳಗ್ಗೆ ಹೊತ್ತು ಕಸದ ಲಾರಿಯನ್ನ ಓಡಿಸ್ಬೇಡಿ, ರಾತ್ರಿ ಹೊತ್ತು ಓಡಿಸಿ, ಅದೇ ಪರಿಹಾರ, ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಮಾನ ಹರಾಜಾಗ್ತಿದ್ರು ಕೂಡ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಆಗ್ತಾ ಇಲ್ಲ BBMP ಮತ್ತೆ ಬೆಸ್ಕಾಂಗೆ. ಇನ್ನ ಕಾಂಟ್ರಾಕ್ಟರ್ ಮತ್ತೆ BBMP ಆಫೀಸರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತಾ ಇಲ್ವಲ್ಲ, ಇದ್ರ ಬಗ್ಗೆನೂ ಕೂಡ ನಾವು ಪ್ರಶ್ನೆಯನ್ನ ಮಾಡಿದ್ವಿ. ಇದಕ್ಕೆ ಏನು ರಿಯಾಕ್ಷನ್ ಬಂತು, ಏನಂತ ಮಾತನಾಡಿದ್ರು ನೋಡ್ಕೋಬಾರ. ಗೊತ್ತಿಲ್ಲ ಸರ್ ಅದೇನು ತಪ್ಪು ಅಂತ, ನಮಗೇನು ಕೊಟ್ಟಿರೋ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಏನು ಇರ್ಬೋದು ಅಂತ ನಮಗೂ ಗೊತ್ತಿಲ್ಲ. ಈಗ ನಿಮ್ಮ ಎಷ್ಟು ವೆಹಿಕಲ್ಗಳಿದ್ದಾವೆ, ನಿಮ್ಮ ಲಾರಿ ಚಾಲಕರಿಗೆ ಏನಂತ ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ? BBMP ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ? ವೆಸ್ಟ್ ರೇಂಜ್ ಬರುತ್ತೆ ನಮಗೆ, ನಮಗೆ ತುಂಬ ಸತಿ ಮೀಟಿಂಗ್ಸ್ ಹಾಕಿದ್ದಾರೆ, ಈ ಥರ ಆಕ್ಸಿಡೆಂಟ್ಸ್ ಆದಾಗೆಲ್ಲ ನಮಗೆ ಗೈಡ್ ಮಾಡಿದ್ದಾರೆ, ಈ ಥರ ಇರಬಾರ್ದು, ಈ ಥರ ನೀಟಾಗಿರಬೇಕು, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ಅದಕ್ಕೋಸ್ಕರನೇ ಇವರು ನಮ್ಮ ಡ್ರೈವರ್ಗಳನ್ನ ಮಾರ್ಷಲ್ಸ್ ಹಾಕಿಸಿ ಬೆಳಗ್ಗೆ ಬಂದು ಅವ್ರು ಚೆಕ್ ಮಾಡಬೇಕು. ಹೋಗ್ತಾರೆ ಡೈಲಿ ಬಂದು ಬೆಳಗ್ಗೆ 6 ಗಂಟೆಗೆ ಮಾರ್ಷಲ್ಸ್ ಬರ್ತಾರೆ, 2 ಗಂಟೆ ಈ ಟೈಮ್ಗೆ ಈ ಅನ್ಲೋಡ್ಗೆ ಲೋಡ್ ಆದಮೇಲೆ ಅನ್ಲೋಡ್ಗೆ ಹೋಗೋವಾಗ ಅವ್ರು ಚೆಕ್ ಮಾಡಿನೇ ಕಳಿಸೋದು, ಸುಮ್ಮನೆ ಯಾರು ಇದು ಮಾಡಲ್ಲ. ಆದರೂ ಆಕ್ಸಿಡೆಂಟು ಆಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಅದು ಇಲ್ಲ, ಈಗ ಬಹುತೇಕರು ಹೇಳೋದು ಡ್ರಿಂಕ್ಸ್ ಮಾಡ್ತಾರೆ ಅಂತ. ನಿಮ್ಗೆ ಗಮನಕ್ಕೆ ಬರ್ತಿದೆಯಾ ಆ ರೀತಿ? ಇಲ್ಲ ಸರ್, ಡ್ರಿಂಕ್ಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಚೆಕಪ್ ಅನ್ನೋದಿದೆಯಲ್ಲ, ಚೆಕ್ ಮಾಡೇ ಮಾಡ್ತಾರೆ ಪ್ರತಿ ಡ್ರೈವರ್ನು. ಅಲ್ಲಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ಗಳು ಚೆಕ್ ಮಾಡ್ತಾರೆ, ಪ್ಲಸ್ ನಮ್ಮ ಮಾರ್ಷಲ್ಗಳು ಚೆಕ್ ಮಾಡ್ತಾರೆ, ಎಲ್ಲ ನಡೀತಾನೆ ಇದೆ ಇದು. ಆದರೂ ರಾತ್ರಿ 9:30 ಘಟನೆ ಆಗಿದೆ ಅಂತಂದ್ಬಿಟ್ಟು ನಮಗೆ ಹೆಬ್ಬಾಳ ಪೊಲೀಸ್ ಸ್ಟೇಷನಿಂದ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರು ಅತೀಕ್ ಅಂತ ಇವರಿಗೆ ಅವ್ರು ಕಾಲ್ ಮಾಡಿ ಹೇಳಿದ್ದಾರೆ. ಹೇಳಿದಾಗ ನಮ್ಮವ್ರು ಸ್ಟಾಫ್ ಬಂದು ನೋಡಿದರೆ ಅಲ್ಲಿ ವ್ಯಕ್ತಿ ಮೃತಪಟ್ಟಿರೋದು ಕಂಡು ಬಂದಿರ್ತದೆ. ಅವಾಗ ಇಮಿಡಿಯೇಟ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇದು ಹೇಗಾಗಿದೆ ಅನ್ನೋದು ನಮಗೆ ಪರಿಶೀಲನೆ ಮಾಡಿದಾಗ, ಪ್ರಾಥಮಿಕ ತನಿಖೆ ಮಾಡಿದಾಗ ಮೇಲೆ ನಮ್ಮದು ಆ್ಯಕ್ಚುಲಿ ಇದಕ್ಕೆ ಸಪ್ಲೈ ಟೆಂಪ್ರರಿ ಪವರ್ ಸಪ್ಲೈ 2019-20 ಡಿಸ್ಕನೆಕ್ಷನ್ ಆಗಿದೆ ಇದು. ನಮ್ಮ ಪ್ರಕಾರ ಅವ್ರ ಅಮೌಂಟ್ ಎಲ್ಲ ಕಟ್ಬಿಟ್ಟು ಮೀಟ್ರನ್ನು ನಾವು ರಿಮೂವ್ ಮಾಡಿಬಿಟ್ಟಿದ್ದೀವಿ, ಬಟ್ ಅನ್ಎಕ್ಸ್ಪೆಕ್ಟೆಡಲ್ಲಿ ಯಾವುದೋ ಒಂದು ವೈರಲ್ಲಿ ಪವರ್ ಸಪ್ಲೈ ಎಕ್ಸ್ಟೆಂಡ್ ಆಗಿದೆ, ಬಟ್ ಇಲ್ಲೆಲ್ಲೂ ಪವರ್ ಸಪ್ಲೈ ಯೂಸ್ ಮಾಡ್ತಿರೋದು ಕಂಡು ಬಂದಿಲ್ಲ. ಪವರ್ ಸಪ್ಲೈ ಎಕ್ಸ್ಟೆಂಡ್ ಆಗಿರೋದು ನಿಜ,
ಯಾರು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ನಾವು ಅಧಿಕೃತವಾಗಿ ಪವರ್ ಸಪ್ಲೈ ಕೊಟ್ಟಿಲ್ಲ ಅಂತ ಅಷ್ಟೇ ಹೇಳಬಲ್ವಿ ನಾವು. ಈಗ ನಮ್ಮ ವಿಜಿಲೆನ್ಸ್ ಅವ್ರಿಗೆ ಅನ್ನಾತ್ರೈಜಿಗೆ ಎಕ್ಸ್ಟೆನ್ಷನ್ ಆಗಿದೆ ಅಂತಂದ್ಬಿಟ್ಟು ನಮ್ಮ ವಿಜಿಲೆನ್ಸ್ ಅವ್ರ ಗಮನಕ್ಕೆ ತಂದಾಗ ಅವ್ರು ಬಂದು ಯಾರು ಮಾಡಿದ್ದಾರೆ ಏನು ಅಂತಂದ್ಬಿಟ್ಟು ಕೇಸು ನಮ್ಮ ಬಸ್ಕಾಮಲ್ಲಿ ಅನಧಿಕೃತ ವಿದ್ಯುತ್ ಸ್ಥಾಪನೆಗೆ ನಮ್ಮ ಬೆಸ್ಕಾಂ ರೂಲ್ಸ್ ಪ್ರಕಾರ ನಾರ್ಮ್ಸ್ ಪ್ರಕಾರ ಏನು ಕಾನೂನು ಕ್ರಮ ಜರುಗಿಸಬೇಕು ಅದನ್ನು ಜರುಗಿಸ್ತಾ ಇದ್ದಾರೆ. ನಮ್ಮ ಬೆಸ್ಕಾಮಿಂದ ಪವರ್ ಸಪ್ಲೈ ಅಧಿಕೃತವಾಗಿ ಕೊಟ್ಟೇ ಇಲ್ಲ ನಾವು ಆಕ್ಚುಲಿ. ಇದು ನಮ್ಮ ಬೆಸ್ಕಾಮ್ ನಿರ್ಲಕ್ಷ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟು ರಾತ್ರಿ ಹೊತ್ತು ಸುಮಾರು ಜನ ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರವೀಂದ್ರನಾಥ್ ಅವರು, ನಗರ ಯೋಜನಾ ತಜ್ಞರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವೀಂದ್ರನಾಥ್ ಸರ್ ನಮಸ್ಕಾರ. ಈ ಹಿಂದೆನೂ ಕೂಡ ಒಮ್ಮೆ ನಾವು ಚರ್ಚೆಯನ್ನ ಮಾಡಿದ್ವಿ. ಇಲ್ಲಿ ಸರ್ಕಾರ ಮತ್ತೆ ಅಧಿಕಾರಿಗಳು BBMP ಬೆಸ್ಕಾಂನ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಒಬ್ರು ಖಡಕ್ ಆಫೀಸರ್ ಅನ್ನುವಂಥದ್ದು ಕೂಡ ಇಲ್ಲ ಇಲ್ಲಿ, ಇದೆಲ್ಲದೂ ಕೂಡ ಅದರ ಜೊತೆಗೆ ರೂಟ್ ಮ್ಯಾಪ್ ಅನ್ನೋದಿಲ್ಲ. ಹಿಂಗೆ ಅಭಿವೃದ್ಧಿ ಮಾಡಬೇಕು, ಈ ಸಮಸ್ಯೆಗಳಿಗೆ ಈ ರೀತಿಯಾದಂಥ ಪರಿಹಾರವನ್ನು ಕಂಡಿಟ್ಕೊಳ್ಬೇಕು ಅಂತ, ಇದೆಲ್ಲವೂ ಕೂಡ ಇವತ್ತಿನ ಪರಿಸ್ಥಿತಿ ಕಾರಣ ಆಗ್ತಾ ಇದೆ. ಈಗ ನಾವು ನಿರ್ದಿಷ್ಟವಾಗಿ ಏನ್ ಇತ್ತೀಚೆಗೆ ಪ್ರಕರಣ ಆಯ್ತು, ಸಾವು ಕಸದ ಗಾಡಿಗೆ ಸಿಕ್ಕಾಕೊಂಡು ಅದ್ರ ಬಗ್ಗೆ ಸೀಮಿತವಾಗಿ ಮಾತಾಡ್ಬೇಕು ಅಂದ್ರೆ ಕಷ್ಟ ಆಗತ್ತೆ. ಆದ್ರೆ ನೀವು ಹೇಳದಂತದ್ದು BBMP ಬೆಸ್ಕಾಮ್ ಇವ್ರದ್ದೆಲ್ಲದೂ ಕೂಡ ರೋಡ್ ಮ್ಯಾಪ್ ಇಲ್ಲ, ಅದು ಒಂದು ಸಮಸ್ಯೆ ಆಗಿದೆ ಅಂತ ಒಂದು ದೊಡ್ಡ ಪ್ರಮಾಣದ ಡಿಬೇಟ್ ಅನ್ನ ನೀವು ಆರಂಭ ಮಾಡ್ತಾ ಇದ್ದೀರಾ. ನಾನು ಒಂದು ಸಿವಿಲ್ ಇಂಜಿನಿಯರಿಂಗ್ ವೀಕ್ನೆಸಸ್ ಏನೇನಿದೆ BBMP ನಲ್ಲಿ, ಆ ಇಂಜಿನಿಯರ್ಸ್ ತಮ್ಮ ಇಂಜಿನಿಯರಿಂಗ್ ಕೆಲಸ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಬಹುತೇಕ ರೋಡ್ಗಳು ಅದರ ಕೇಂಬರ್ ಇಲ್ಲ, ಅದರದ್ದು ಸ್ಲೋಪ್ಗಳು ಪ್ರಾಪರ್ ಆಗಿಲ್ಲ, ಮತ್ ಅದರದ್ದು ಚರಂಡಿಗಳಲ್ಲಿ ನೀರ್ ಹೋಗ್ಬೇಕು, ಮಳೆ ನೀರಿನ ಚರಂಡಿ ಅಂತ ಇರುತ್ತೆ, ಆ ಚರಂಡಿಯಲ್ಲಿ ನೀರ್ ಹೋಗಕ್ ವ್ಯವಸ್ಥೆ ಆಗ್ಬೇಕು. ಅದು ತುಂಬಾ ಪ್ರಮುಖ, ಯಾವುದೇ ರಸ್ತೆಗಳು ಚೆನ್ನಾಗಿರಕ್ಕೆ ಅದೇ ಫೇಲ್ಯೂರ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಈ ಕಲ್ವರ್ಟ್ಗಳು ಮಾಡ್ತಾರೆ BBMP ನವರು, ಅದನ್ನ ನೋಡಿದ್ರೆ ದುಡ್ಡು ಹೊಡಿಯಕ್ಕೆ ಕಲ್ವರ್ಟ್ಗಳು ಮಾಡ್ತಿದಾರಲ್ಲ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಯಾಕೆಂದ್ರೆ ಅದು ಎಲ್ಲಿ ಅವಶ್ಯಕತೆ ಇರಲ್ವೋ ಅಲ್ಲಿ ಅನಾವಶ್ಯಕವಾಗಿ ರೈಸ್ಡ್ ಕಲ್ವರ್ಟ್ ಅನ್ನ ಮಾಡಿಟ್ಟು ಜನಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ಸಂಚರಿಸೋ ಎಲ್ಲಾ ವಾಹನಗಳ ಲೈಫ್ ಅನ್ನ ಕಡಿಮೆ ಮಾಡೋದ್ರ ಮುಖಾಂತರ ಆ ಸರ್ವಿಸ್ ಮಾಡೋ ಅಂತವ್ರಿಗೆ ಮತ್ತೆ ವಾಹನದ ಕಂಪನಿಗಳಿಗೆ ಲಾಭ ಮಾಡ್ಕೊಡ್ಲಿಕ್ಕೆ ಈ BBMP ಇಂಜಿನಿಯರ್ಸ್ ಇದಾರೆ ಅನ್ನೋ ಅಂತಷ್ಟು ಮಟ್ಟಿಗೆ ರಸ್ತೆಗಳು ಬಹಳ ಸುಧಾರಣೆ ಆಗ್ಲಿಕ್ಕೆ ಬಾಕಿ ಇದೆ. ಪರ್ಟಿಕ್ಯುಲರ್ಲಿ ಈಗ BBMP ವಿಚಾರಕ್ಕೆ ಬರ್ತೀನಿ. ಈ ಕಸದ ಲಾರಿಗಳು ಈಗ ಕಿಲ್ಲರ್ ಲಾರಿಗಳು ಆಗ್ಬಿಟ್ಟಿದಾವಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈ ಘಟನೆ ಆಗ್ಲಿಕ್ಕೆ ಪ್ರಮುಖವಾಗಿ ಕಾರಣ ಅದರ ಟೆಂಡರ್ ತಗೊಂಡಿರ್ತಾನಲ್ಲ ಅವನು ಕೂಡ ಕಾರಣ ಆಗ್ತಾನೆ. ಬಿಕಾಸ್ ಇಲ್ಲಿ ಆ ಚಾಲಕ ಇದನ್ನಲ್ಲ ಅವನ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಸಪ್ಲೈ ಮಾಡಬೇಕು, ಕಳಿಸ್ಬೇಕು, ಯಾವ ಹೊತ್ತಲ್ಲಿ ಕಳಿಸ್ಬೇಕು, ಅದಕ್ಕೂ ಕೂಡ ಯಾವುದೇ ರೀತಿಯಾದಂತ ಪ್ಲಾನ್ಸ್ ಇಲ್ಲ. ಅವ್ರನ್ನ ಏನಾದ್ರೂ ಇಂಥ ಘಟನೆ ಆದಂತ ಸಂದರ್ಭದಲ್ಲಿ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿದ್ರೆ ಅಟ್ ಲೀಸ್ಟ್ ನೆಕ್ಸ್ಟ್ ಗುತ್ತಿಗೆದಾರ ಒಂದ್ ಸ್ವಲ್ಪ ಏನಾದ್ರೂ ಎಚ್ಚೆತ್ಕೊಳ್ತಾನೆ. ಇದ್ಯಾವುದು ಆಗ್ತಾ ಇಲ್ಲ ಇಲ್ಲಿ. ಇದು ಒಂದು ಪ್ರಕರಣ ಆದ ತಕ್ಷಣ ಅವರು ಟೆಂಡರ್ ಕಂಡೀಷನ್ಸ್ ಅಂತ BBMP ಅವರು ಪ್ರಿಪೇರ್ ಮಾಡ್ತಾರೆ. ಅವರ ವಾಹನಗಳು ಯಾವ ತರ ಇರಬೇಕು, ಯಾವ್ಯಾವ ಸಮಯದಲ್ಲಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು, ಆ ಡ್ರೈವರ್ ಕೇಪಬಿಲಿಟಿ ಹೇಗಿರ್ಬೇಕು, ಇದೆಲ್ಲವೂ ಕೂಡ ಟೆಂಡರ್ ಕಂಡೀಷನ್ ಅಲ್ಲಿ ಸಮರ್ಪಕವಾಗಿ ಹಾಕ್ಬೇಕಾಗತ್ತೆ. ಒಂದೊಮ್ಮೆ ಟೆಂಡರ್ ಕಂಡೀಷನ್ಸ್ ಅಲ್ಲಿ ಸಮರ್ಪಕವಾಗಿ ಹಾಕಿದ್ರು ಕೂಡ ಅದನ್ನ ಪಾಲನೆ ಮಾಡೋದ್ರಲ್ಲಿ ಕಾಂಟ್ರಾಕ್ಟರ್ಗಳು ವಿಫಲರಾಗಿದ್ದಂತ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಯಾರಾದ್ರೂ ಉಸ್ತುವಾರಿ ಹೊಂದಿರ್ತಾರೋ ಅವ್ರಗಳು ನೋಡ್ಕೊಳ್ಳುವಂತ ಜವಾಬ್ದಾರಿ ಅವ್ರದಿರುತ್ತೆ. ಒಂದು ಈ ಕಸದ ಲಾರಿಗೆ ಸಂಬಂಧಪಟ್ಟಂತೆ ಕಸ ತಗೊಂಡ್ ಹೋಗೋ ಲಾರಿಯಾಗಿ ಕೆಲಸ ಮಾಡ್ಬೇಕೆ ಹೊರತು ಆ ಲಾರಿನೇ ಕಸವಾಗಿ ಹೋಗಿರುತ್ತೆ. ಆ ಲಾರಿ ಕಸ ಆಗಿ ಆ ಡ್ರೈವರ್ ಕೂಡ ಪಾಪ ವಾಸನೆ, ಆ ಮತ್ತೊಬ್ಬ ಕ್ಲೀನರ್ ಅವರಿಬ್ರು ನರಕದಲ್ಲೇನೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಬಗ್ಗೆ ನಮ್ಗೆ ಅನುಕಂಪ ಇದೆ ಇಲ್ಲ ಅಂತಲ್ಲ, ಇನ್ನೊಂದ್ ತಪ್ಪು ಮಾಡ್ಕೊಳ್ಳೋದು ಅವ್ರು ಕುರ್ದು ಬೇರೆ ಓಡಿಸ್ತಾ ಇರ್ತಾರೆ, ಆ ಕಸದ ವಾಸನೆ ತಡ್ಕೊಳಕ್ ಆಗಲ್ಲ ಅಂತ. ಹೌದು ಅಲ್ವಾ, ಅವರು ನಮ್ ತರ ಮನುಷ್ಯರನೇ. ಆದ್ರೆ ಈಗ ಅದಕ್ಕೆ ನಿತಿನ್ ಗಡ್ಕರಿ ಅವರು ಕೇಂದ್ರ ಸರ್ಕಾರದಲ್ಲಿ ಒಂದು ಕಾನೂನು ಮಾಡ್ಬೇಕು ಅಂತ ಹೊರಟ್ರು. ಯಾರಿಗೆ ಸಂಬಂಧಪಟ್ಟಂತೆ, ಈ ನ್ಯಾಷನಲ್ ಹೈವೇಗಳಲ್ಲೆಲ್ಲಾನು ಕೂಡ ದೊಡ್ಡ ದೊಡ್ಡ ಸರಕು ಸಾಗಾಣಿಕೆ ಸಾಗಣೆ ಮಾಡುತ್ತಲ್ಲ, ಆ ಟ್ರಕ್ ಡ್ರೈವರ್ಸ್ ಕ್ಯಾಬಿನ್ಗಳನ್ನ AC ಮಾಡ್ಬೇಕು ಅಂತ. ಸೊ ಹಾಗಾಗಿ ಆ ವಾಸನೆ ರಹಿತವಾಗಿ ಆ ಕ್ಯಾಬಿನ್ಗಳನ್ನ ಸುರಕ್ಷಿತವಾಗಿರುವಂತ ಮಾಡಿ ಡ್ರೈವರ್ಗಳಿಗೆ ನಾವು ಕಂಡೀಷನ್ಸ್ ಹಾಕಿದ್ರೆ ಅವಾಗ ನಾವು ಅವನನ್ನ ಹಿಡ್ಕೋಬಹುದು. ಡ್ರೈವರ್ಗಳಿಗೆ ಕಂಡೀಷನ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ಆದ್ರೆ ಇಲ್ಲಿ ಡ್ರೈವರ್ಗಳಿಗೆ ಎಷ್ಟೋ ಜನಕ್ಕೆ DLA ಇಲ್ಲ ಸರ್.
ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ನಿನ್ನೆ ಆಯ್ತಲ್ಲ ಆ ಘಟನೆ, ಆತನ ಚಾಲಕನ ಲೈಸೆನ್ಸ್ ಏನ್ ಗೊತ್ತಾ, ಟ್ರ್ಯಾಕ್ಟರ್ ಡ್ರೈವರ್ ಲೈಸೆನ್ಸ್ ಇದೆ ಅವನಿಗೆ. ನೋಡಿ ಎಷ್ಟ್ರ ಮಟ್ಟಿಗೆ ಬೇಜವಾಬ್ದಾರಿತನದಿಂದ ಗುತ್ತಿಗೆದಾರರು ವಹಿಸ್ತಾ ಇದ್ದಾರೆ ಗಾಡಿಯನ್ನ ಚಾಲನೆ ಮಾಡ್ಲಿಕ್ಕೆ. ಮತ್ ಇವ್ರು ಯಾವ್ದೇ ರೀತಿಯಾದಂತ ಬಿಗಿಯಾದ ಕ್ರಮ ತಗೊಂಡಿರುವಂತ ಒಂದು ಉದಾಹರಣೆ ಈಗ ಕಾಂಟ್ರಾಕ್ಟರ್ಗಳ ಮುಂದೆ ಇಲ್ದೇ ಇರೋದ್ರಿಂದ ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೋಬಹುದು ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ. ಸೊ ಹಂಗಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಷ್ಟೇನೆ. ಇದು ಸರ್ ಇಲ್ಲಿ ಪನಿಶ್ಮೆಂಟ್ ಅಂತ ಆಗ್ತಾ ಇರೋದು ಬರೀ ಚಾಲಕನಿಗೆ ಅಷ್ಟೇ ಸರ್, ಚಾಲಕನದ್ ಬಿಟ್ರೆ ಗುತ್ತಿಗೆದಾರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಪನಿಶ್ಮೆಂಟ್ ಆಗ್ತಾ ಇರೋದು ಬರೀ ಇವ್ರಿಗಲ್ಲ, ಡ್ರೈವರ್ಗಲ್ಲ ಅಥವಾ ಗುತ್ತಿಗೆದಾರನ್ಗಲ್ಲ, ಪನಿಶ್ಮೆಂಟ್ ಆಗ್ತಾ ಇರೋದು ಬೆಂಗಳೂರಿನ ನಾಗರಿಕರಿಗೆ. ಹೌದು, ಯಾಕೆ ಅಂತಂದ್ರೆ ಕರೆಕ್ಟ್ ಆಗಿ ಪೀಕ್ ಅವರ್ ಅಲ್ಲಿ ಕಸದ ಹೊತ್ಕೊಂಡಿರೋ ಲಾರಿಗಳು ಹೋಗ್ತಾ ಇರತ್ತೆ, ಅದು ಅದ್ರದ್ದೆಲ್ಲ ರಸ ಎಲ್ಲ ಸೋರಿಸ್ಕೊಂಡು ಹೋಗ್ತಾ ಇರತ್ತೆ. ಅದ್ರ ಹಿಂದೆ ಪಾಪ ಟೂ ವೀಲರ್ಗಳು, ಕಾರು, ಪ್ರತಿಯೊಂದು ಹೋಗ್ತಾ ಇರತ್ತೆ. ಊದ್ದಕ್ಕೂ ವಾಸನೆ ಕುಡ್ಕೊಂಡು ಹೋಗ್ಬೇಕು ಅವಳು. ಹೌದು, ಪ್ಲಸ್ ಅದೆಲ್ಲ ಇವ್ರ ಮೈ ಮೇಲೆ ಎರ್ಸ್ಕೊಂಡು ಹೋಗ್ತಾರೆ. ತುಂಬಾ ಜನ ಹೇಳ್ತಾ ಮಾತನಾಡಿಸ್ಬೇಕಾದ ಸಾರ್ವಜನಿಕರು, ರಾತ್ರಿ ಹೊತ್ತಾದ್ರೂ ಇದ್ರ ಟ್ರಾನ್ಸ್ಪೋರ್ಟ್ ಇರ್ಲಿ, ಬೆಳಿಗ್ಗೆ ಹೊತ್ತು ಯಾಕೆ ಮಾಡ್ತಾರೆ ಅಂತ. ಇಲ್ಲ, ಇದು ಸಾಗಣೆ ಪದ್ಧತಿ ಇದೆಯಲ್ಲ, ಆ ಸಾಗಾಣಿಕೆ ಪದ್ಧತಿನಲ್ಲೇನೆ ಬಹಳಷ್ಟು ರಿಫಾರ್ಮ್ಸ್ ನಾವು ತರಬೇಕಾಗಿದೆ. ಅದ್ರ ಬಗ್ಗೆ ಮಾತನಾಡಿಸ್ತೀನಿ, ಬಿಬಿಎಂಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಇದ್ದೆ ರವೀಂದ್ರನಾಥ್ ಅವರನ್ನ. ಅದೇ ಬೆಸ್ಕಾಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಸ್ಕಾಂನಲ್ಲೂ ಕೂಡ ಸಾಕಷ್ಟು ನ್ಯೂನತೆಗಳಿರುವಂತದ್ದು. ಬೆಸ್ಕಾಂನಿಂದಾಗಿಯೂ ಕೂಡ 4 ಜನ ಸತ್ತಿದ್ದಾರೆ 2 ತಿಂಗಳಲ್ಲಿ. ಇದ್ರ ಬಗ್ಗೆ ಕೂಡ ಮಾತನಾಡೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರಿಗರಿಗೆ ಬಿಬಿಎಂಪಿ ಮತ್ತು ಬೆಸ್ಕಾಂನವರು ಒಂಥರ ಯಮದೂತರ ರೀತಿ ಕಾಣಿಸ್ತಾರೆ. ಯಾಕೆಂದ್ರೆ ಎಲ್ಲಿ ಮನೆಯಿಂದ ಹೊರಗೆ ಬಂದಂತ ಸಂದರ್ಭದಲ್ಲಿ ವಾಪಸ್ ಮನೆಗೆ ಹೋಗ್ತೀವಾ ಇಲ್ವಾ ಅನ್ನುವಂಥ ಡೌಟ್ ಎಲ್ರಿಗೂ, ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು ರವೀಂದ್ರನಾಥ್ ಅವರು, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಅದಕ್ಕೂ ಮುಂಚೆ ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ನಮ್ಮ ಜೊತೆ ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಬಿಬಿಎಂಪಿ ನಿರ್ಲಕ್ಷ್ಯ ಅಂತಾನೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಕಸದ ಲಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಒಂದು ಸರಿಯಾದಂತ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ, ಆ ಕಾರಣಕ್ಕೋಸ್ಕರನೇ ಆಡಿದ್ದೆ ಆಟ ಅಂತ ಗುತ್ತಿಗೆದಾರರು ಕೂಡ ಆಡ್ತಾ ಇದ್ದಾರೆ. ಈಗ ಫಸ್ಟ್ ಒಂದು ದುರ್ಘಟನೆ ಆಗಿದೆ, ಅದು ಒಂದು ಜೀವ ಹೋಗಿದೆ, ಅದಕ್ಕೆ ನಾವು ಸಂತಾಪ ವ್ಯಕ್ತಪಡಿಸ್ತಾ ಇದ್ದೇವೆ. ಅದು ವಾಪಸ್ ಬರುವುದಿಲ್ಲ. ಆ ದುರ್ಘಟನೆಗೆ ಕಾರಣ ಯಾರು ಏನು ಅಂತ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ, ತಮ್ಮ ತನಿಖೆ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಅದ್ರ ಮೇಲೆ ಹೇಳುವುದು ಸರಿಯಲ್ಲ. ಆದ್ರೆ ನಮ್ ಕಡೆ ಅಂದ್ರೆ ಏನ್ ಕ್ರಮ ಕೈಗೊಳ್ಬೇಕು, ಇನ್ನು ಮುಂದೆ ನಮ್ಮ ಸೇಫ್ ಆಗಿ ನಮ್ಮ ವಾಹನಗಳನ್ನು ಚಾಲನೆ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಆ ಕ್ರಮ ನಾವು ಕೈಗೊಳ್ತಾ ಇದ್ದೇವೆ. ಕಳೆದ 2 ತಿಂಗಳಲ್ಲಿ ಇದು 4ನೇ ಘಟನೆ ಇರುವುದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಎಲ್ಲಾ ವೆಹಿಕಲ್ಗಳಿಗೆ ಒಂದ್ಸಲ ಫಿಟ್ನೆಸ್ ಟೆಸ್ಟ್ ಏನೊಮ್ಮೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿದೀವಿ, ಮತ್ತು ನಮ್ಮ ಡ್ರೈವರ್ಗೂ ಫಿಟ್ನೆಸ್ ಟೆಸ್ಟ್ ಮಾಡಿಸೋಣ ಅಂತ ಅವ್ರದ್ದು ಆರೋಗ್ಯ ತಪಾಸಣೆ. ಸಾರ್ಟ್ ಇಂಟರ್ವ್ಯೂ ಇಲ್ಲಿ, ಅವ್ರದ್ದು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಸರ್, ಟ್ರಾಫಿಕ್ ಇದು ಸಾರಿ ಟ್ರ್ಯಾಕ್ಟರ್ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡು ಓಡಿಸ್ತಾ ಇದ್ದಾರೆ. ಆ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ಬೇಕಲ್ವಾ ಸರ್, ಅವನ ಮೇಲೂ ಕಂಪ್ಲೇಂಟ್ ಆಗ್ಬೇಕು. ನಾವು ಎಲ್ಲಾ ಲೈಸೆನ್ಸ್ ಚೆಕ್ ಮಾಡ್ತೀವಿ. ನಾನು ನಿನ್ನೆನೂ ಕೂಡ ಕೇಳಿದ್ದೆ, ನಮ್ಮ ಸ್ಪೆಷಲ್ ಕಮಿಷನರ್ ಹರೀಶ್ ಅಂತ IAS ಆಫೀಸರ್ ಇದ್ದಾರೆ, ಅವರು ಎಲ್ಲಾ ಫಿಟ್ನೆಸ್ ಟು ಟೆಸ್ಟ್ ಮಾಡಿಸಿದೀವಿ ಮತ್ತು ಆ ಡ್ರೈವಿಂಗ್ ಲೈಸೆನ್ಸ್ ಚೆಕ್ ಮಾಡಿಸಿದೀವಿ ಅಂತ ಹೇಳಿದ್ರು. ಆದ್ರೂ ಸಹ ನೀವೇ ವ್ಯಕ್ತಿ ಜವಾಬ್ದಾರಿ ತಕೊಂಡು ಇನ್ನೊಮ್ಮೆ ಎಲ್ಲಾ ಡ್ರೈವರ್ಸ್ ಹತ್ರ ಇರ್ತಕ್ಕಂತ ಮೇನ್ ತಪ್ಪು ಕಾಣಿಸ್ತಾ ಇದೆ ಇಲ್ಲಿ. ನೋಡಿ, ಅದು ವೆಹಿಕಲ್ ಸರಿ ಇಲ್ಲ ಆಗ ಓಡಿಸ್ತಾ ಇತ್ತು ಅಂದ್ರೆ ಅವ್ರ ಜವಾಬ್ದಾರಿ ಇರುತ್ತೆ. ಡ್ರೈವರ್ ತಪ್ಪು ಮಾಡಿದ್ದಾರೆ ಅದು ಒಂದು ಬೇರೆ ಇರುತ್ತೆ. ಯಾವುದು ಡ್ರೈವರ್ ಸೆಲೆಕ್ಷನ್ ಅಲ್ಲಿ ಸರ್, ಡ್ರೈವರ್ ಸೆಲೆಕ್ಷನ್ ಅಲ್ಲಿ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಲೈಸೆನ್ಸ್ ಇಲ್ಲದೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಯಾರಿಗೂ ತೆಗೆದುಕೊಳ್ಳಲ್ಲ. ನಿನ್ನೆ ಆಯ್ತಲ್ಲ ಘಟನೆ ಆತಂದು ಟ್ರ್ಯಾಕ್ಟರ್ ಲೈಸೆನ್ಸ್ ಇದೆ ಅಷ್ಟೇ, ಡ್ರೈವಿಂಗ್ ಲೈಸೆನ್ಸ್, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅವನ ಹತ್ರ. ನಾವು ಎಲ್ಲಾ ಲೈಸೆನ್ಸ್ ಇನ್ನೊಮ್ಮೆ ಚೆಕ್ ಮಾಡ್ತಾ ಇದೀವಿ. ಆ ಗುತ್ತಿಗೆದಾರ ತಗೊಳ್ತೀವಿ. ಆ ಡ್ರೈವಿಂಗ್ ಲೈಸೆನ್ಸ್ ನಾವು ಪದೇ ಪದೇ ಚೆಕ್ ಮಾಡ್ತಾ ಹೋಗ್ಬೇಕು, ಯಾಕಂದ್ರೆ ಅವ್ರು ಚೇಂಜ್ ಮಾಡ್ಬಿಡ್ತಾರೆ ನಡುವೆ. ಈ ಡ್ರೈವರ್ ಹೋದ ಅಂದ್ರೆ ಬೇರೆ ಡ್ರೈವರ್ ಹಾಕ್ತಾರೆ, ಅದ್ ಸೇಮ್ ಡ್ರೈವರೇ ಓಡಿಸ್ತಾ ಇಲ್ಲ. ನಮ್ಗೆ ತೋರಿಸ್ಬೋದು ಲೈಸೆನ್ಸ್ಗೆ ಮತ್ತು ಅದ್ ಓಡಿಸ್ತಕ್ಕಂತ ಮಂದಿ ವ್ಯತ್ಯಾಸ ಆದ್ರೆ ಆ ಗುತ್ತಿಗೆದಾರ ಮೇಲೇನು ಆಕ್ಷನ್ ತಗೊಳ್ಬೇಕಾಗಿರುತ್ತದೆ. ಅದು ತಗೊಳ್ತೀವಿ, ನಮ್ಮ ಇನ್ಕ್ವೈರಿ ಇಂಟರ್ನಲ್ ಇನ್ಕ್ವೈರಿ ಜಾರಿಯಲ್ಲಿದೆ. ಸೊ ಈಗ ನೀವು ಅಧಿಕಾರ ವಹಿಸ್ಕೊಂಡೋದ್ಮೇಲೆ ಅಟ್ಲೀಸ್ಟ್ ಇದೆಲ್ಲವೂ ಕೂಡ ಬದಲಾವಣೆಯನ್ನ ನಾವು ನಿರೀಕ್ಷೆ ಮಾಡ್ಬೋದಾ ಸರ್?
ಖಂಡಿತ ನಿರೀಕ್ಷಣೆ ನಿರೀಕ್ಷೆ ಮಾಡಬಹುದು. ಆದ್ರೆ ದುರ್ಘಟನೆ ಏನಾಗಿದೆ ಅದಕ್ಕೆ ನಾವು ಕಡಿಮೆ ಮಾಡ್ಲಿಕ್ಕೆ ಏನೇನ್ ಕ್ರಮ ಕೈಗೊಳ್ಬೇಕು ಎಲ್ಲ ನಮ್ ಕಡೆಯಿಂದ ಮಾಡೋಣ, ಮತ್ತು ಇದನ್ನು ಘಟನೆಗೆ ನಾವು ಸಂತಾಪ ವ್ಯಕ್ತಪಡಿಸ್ತಾ ಇದೀವಿ. ಈ ಹಿಂದಿನ ಬಿಬಿಎಂಪಿ ಆಯುಕ್ತರ ರೀತಿಯಲ್ಲಿ ಬರೀ ಭರವಸೆ ಬೇಡ ಸರ್, ನೀವು ಆಕ್ಷನ್ ತಗೊಳ್ತೀರಾ ಸ್ಟ್ರಿಕ್ಟ್ ಆಗಿ ಅನ್ನುವಂತ ನಂಬಿಕೆ ಇದೆ ನಮ್ಮ ಮೇಲೆ, ಆ ಭರವಸೆನ ಇಟ್ಕೊಳ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.